ಇಂದು ನಾವು ಕೊಳಲ ಜೋಗಿ ಪಾಠದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ ಪಾಠವನ್ನು ಬರೆದಂತಹ ಲೇಖಕರು ಪಂಜೆ ಮಂಗೇಶರಾಯ ಇಲ್ಲಿ ಊರಿನಲ್ಲಿ ಇಲಿಗಳ ಕಾಟ ಜಾಸ್ತಿಯಾಗಿತ್ತು ಇಲಿಗಳನ್ನು ಯಾರು ಊರಿನಿಂದ ಸಂಪೂರ್ಣವಾಗಿ ಓಡಿಸ್ತಾರೋ ಅವರಿಗೆ ಇನ್ನೂರು ರೂಪಾಯಿ ಬೆಲೆ ಬಾಳುವ ಚಿನ್ನದ ಕಡಗವನ್ನು ಬಹುಮಾನವಾಗಿ ಕೊಡುವುದಾಗಿ ಊರಿನ ಗೌಡ ಹೇಳ್ತಾನೆ ಇದಕ್ಕೆ ಊರಿನ ಜನ ಕೂಡ ಒಪ್ತಾರೆ ಆಗ ಅಲ್ಲಿಗೆ ಬಂದಂತಹ ಒಬ್ಬ ಜೋಗಿ ಇಲಿಗಳನ್ನ ಓಡಿಸೋದಾಗಿ ಹೇಳ್ತಾನೆ ಅವನ ಬಳಿ ಇದ್ದಂತಹ ಒಂದು ಕೊಳಲಿನಿಂದ ಒಂದು ನಾದವನ್ನ ಹೊರಹೊಮ್ಮು ಹಾಗೆ ಮಾಡ್ತಾನೆ ಆ ನಾದಕ್ಕೆ ಎಲ್ಲ ಇಲಿಗಳು ಅವನ ಹಿಂದೆದೇ ಹೋಗೋಕ್ಕೆ ಶುರು ಮಾಡ್ತವೆ ಅವನು ಒಂದು ಹಳ್ಳದಲ್ಲಿ ಇಳಿತಾನೆ ಆ ಇಲಿಗಳು ಕೂಡ ಆ ಹಳ್ಳದಲ್ಲಿ ಇಳಿದು ಈಜೋಕಾಗದೆ ಎಲ್ಲವೂ ಸತ್ತು ಹೋಗ್ತವೆ ಎಲ್ಲ ಇಲಿಗಳು ಸತ್ತ ಮೇಲೆ ಈ ಜೋಗಿಗೆ ಬಹುಮಾನ ಕೊಡಬೇಕಲ್ವಾ ಅವನು ಊರ ಗೌಡನ ಹತ್ರ ಬರ್ತಾನೆ ಬಂದು ನನಗೆ ಬಹುಮಾನವನ್ನು ಕೊಡಿ ಅಂತ ಕೇಳ್ತಾನೆ ಊರಗೌಡ ಆ ಜೋಗಿಗೆ ಬಡ ಜೋಗಿಗೆ ಬಹುಮಾನವನ್ನು ಕೊಟ್ಟ ನೋಡೋಣ ಏನಾಗತ್ತೆ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆಯ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ ಎಲೋ ತಿರುಕ ಜೋಗಿ ಬಟ್ಟೆ ಬರಿ ಇಲ್ಲದವನಿಗೆ ಇನ್ನೂರು ರೂಪಾಯಿ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದುಬಿಟ್ಟಾರು ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಇಡಿ ಅನ್ನ ಇಕ್ಕಬಹುದು ಎಂದನು ಆಗ ಹಳ್ಳಿಗೌಡನು ಆ ಊರಿನ ದೊಡ್ಡ ಮನುಷ್ಯನಾದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು ಇಲ್ಲಿ ನೋಡಿ ಪಾಪ ಜೋಗಿ ಎಲ್ಲ ಇಲಿಗಳನ್ನು ಓಡಿಸಿ ಗೌಡನತ್ರ ಬಂದು ನನ್ನ ಬಹುಮಾನವನ್ನು ಅಂತ ಕೇಳಿದ್ರೆ ಗೌಡ ಏನು ಹೇಳ್ತಾನೆ ಗೊತ್ತಾ ಅವನಿಗೆ ಅಷ್ಟು ಬೆಲೆ ಬಾಳುವಂಥ ಬಹುಮಾನ ಇನಾಮು ಅಂದರೆ ಬಹುಮಾನ ಆ ಇನಾಮನ್ನು ಕೊಡೋಕ್ಕೆ ಅವನಿಗೆ ಇಷ್ಟ ಇರಲ್ಲ ಮನಸ್ಸಿದ್ದಿಲ್ಲ ಅಂದರೆ ಇಷ್ಟ ಇರಲ್ಲ ಏನಾದರೂ ಮಾಡಿ ಜೋಗಿಗೆ ಹೆದರಿಸ್ಬಿಟ್ಟು ಕಳಿಸ್ಬಿಡ್ಬೇಕು ಬೆದರಿಸಬೇಕೆಂದು ಅಂದರೆ ಅವನನ್ನು ಹೆದರಿಸ್ಬಿಡೋದು ಏಯ್ ನಿನಗೆ ಯಾಕೆ ಕೊಡಬೇಕು ಹಂಗೆ ಹಿಂಗೆ ಹೆದರಿಸ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲೋ ತಿರುಕ ಜೋಗಿ ಅಡಿ ಹಿಂಗೆ ಹೇಳ್ತಾನೆ ಅವನ ಕೆಲಸ ಆಗೋಯ್ತಲ್ಲ ಬೇಕಾಬಿಟ್ಟಿಯಾಗಿ ಎಲ್ಲೋ ತಿರುಕ ಜೋಗಿ ಬಟ್ಟೆ ಬರಿ ಇಲ್ಲದವ್ನಿಗೆ ಇನ್ನೂರು ರೂಪಾಯಿ ಬೆಲೆಯ ಕಡಗ ಯಾಕೆ ಬೇಕು ಅದನ್ನು ಯಾರಾದರೂ ಕದ್ಕೊಂಡು ಹೋಗ್ಬಿಡ್ತಾರೆ ನೀನು ಯಾಕೆ ಅದ್ರದ್ದು ಅದ್ರ ಸವಾಸ ಯಾಕೆ ನಿನಗೆ ನಿನಗೇನು ಒಂದು ಹೊಟ್ಟೆ ತುಂಬ ಊಟ ಸಿಕ್ಕಿದ್ರೆ ಸಾಕು ತಾನೆ ಅಷ್ಟು ತಿನ್ಕೊಂಡಿರೋ ಕಡಗದ ಆಸೆನ ಬಿಟ್ಟುಬಿಡು ಬಂದು ನಮ್ಮ ಮನೆ ಬಚ್ಚಲ್ ಮನೇಲಿ ಕೂತ್ಕೊ ಬಚ್ಚಲ್ ಮನೆ ಮನೆ ಹೊರಗಡೆ ಒಂದು ಜಾಗ ಇರತ್ತೆ ಬಚ್ಚಲ್ ಮನೆ ಅಲ್ಲಿ ಬಂದು ನೀನು ನಮ್ಮದೆಲ್ಲ ಊಟ ಆದಮೇಲೆ ನಿಮಗೂ ಕೂಡ ಒಂದು ಇಡೀ ಅನ್ನವನ್ನು ಹಾಕ್ತಾರೆ ಅದನ್ನು ತಿನ್ಕೊಂಡು ಸುಮ್ಮನೆ ಹೋಗ್ತಾ ಇರು ಅಂತ ಅಂತಾನೆ ಆ ಊರಿನ ಗೌಡ ಹೇಳೋಂಥ ಮಾತಿಗೆ ಊರಿನ ಗೌಡ ದೊಡ್ಡ ಮನುಷ್ಯ ಅಲ್ವ ಅವನು ಅವನ ಎಲ್ಲರೂ ಒಪ್ಪಲೇಬೇಕು ಎಲ್ಲರೂ ಕೂಡ ಅದಕ್ಕೆ ನಕ್ತರಂತೆ ನೋಡಿ ನಕ್ಕು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು ಸಾಕು ಸಾಕು ಈ ಭಿಕ್ಷುಕನಿಗೆ ಒಂದು ಉತ್ ಹೊತ್ತು ಅನ್ನ ಹಾಕಿದ್ರೆ ಹೊತ್ತು ಊಟ ಹಾಕಿದ್ರೆ ಸಾಕು ಅಷ್ಟೇ ಸಾಕು ಅಂತ ಎಲ್ಲರೂ ಕೂಡ ಒಪ್ಪಿಗೆ ಕೊಡ್ತಾರೆ ಅದಕ್ಕೆ ಅಂದರೆ ಒಪ್ಕೋತಾರೆ ಅಂದರೆ ಅವನಿಗೆ ಬಹುಮಾನವನ್ನು ಕೊಡೋದು ಬೇಡ ಅಂತ ಒಂಥರ ಅಪಹಾಸ್ಯ ಮಾಡೋ ಥರ ಎಲ್ಲರೂ ಕೊಳಲ ಜೋಗಿಗೆ ತುಂಬ ವ್ಯಸನವಾಯಿತು ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರಿಯಾಗಿತ್ತು ಅದನ್ನು ಕೇಳಿದೊಡನೆ ಜೋಗಿಯನ್ನು ಎವೆ ಇಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೆ ಮೊದಲು ಊರಗೌಡನು ಆಮೇಲೆ ಬೇರೆ ಜನರು ತಾಳ ಹಾಕಿ ಕುಣಿಯತೊಡಗಿದರು ಗೌಡ ಮತ್ತೆ ಆ ಊರಿನವರು ಯಾರು ಬಹುಮಾನ ಕೊಡಲೇಬಾರ್ದು ಅಂತ ತೀರ್ಮಾನ ಮಾಡಿಬಿಡ್ತಾರೆ ಇದರಿಂದ ಏನಾಗುತ್ತೆ ಜೋಗಿಗೆ ತುಂಬ ವ್ಯಸನವಾಯಿತು ವ್ಯಸನ ಅಂದರೆ ದುಃಖ ನೋಡಿದೆ ಈ ಮನುಷ್ಯರು ಹೆಂಗೆ ಮಾತಿಗೆ ತಪ್ಪಿಟ್ರು ಅಂತ ಅವನಿಗೆ ತುಂಬ ಬೇಜಾರಾಗುತ್ತೆ ಹೇಳಿದ ಮಾತನ್ನು ನಡ್ಸ್ಕೊಡೋಕೆ ದೊಡ್ಡ ಮನುಷ್ಯರಿಗೆ ಇಷ್ಟ ಇರಲ್ಲ ಕೊನೆಗೆ ಏನು ಮಾಡ್ತಾನೆ ಗೊತ್ತಾ ಅವನ ಕೊಳಲನ್ನು ಬಾಯಿಗಿಟ್ಟು ಕೊಳಲನ್ನು ಊದೋಕೆ ಶುರು ಮಾಡ್ತಾನೆ ಕೊಳಲಿನಿಂದ ಬಂದ ಆ ಸ್ವರ ಹೇಗಿರತ್ತೆ ಗೊತ್ತಾ ಸಂತೆಯಲ್ಲಿ ಇದ್ದಂತಹ ಎಲ್ಲ ಜನ ತಟ್ಟಸ್ಥರಾಗಿ ತಟಸ್ಥರಾಗೋದು ಎಲ್ಲ ನಿಂತಲ್ಲೇ ನಿಂತು ಅವನನ್ನೇ ದಿ ಿ ನೋಡೋ ತರ ಎಲ್ಲರೂ ನಿಂತು ಬಿಡ್ತಾರೆ ಕಡೆಗೆ ಏನ್ ಮಾಡ್ತಾರೆ ಕೊಳಲಿನ ಸ್ವರ ಹೇಗೆ ಜೋರಾಗ್ತಾ ಇರುತ್ತೋ ಹಾಗೆ ಎಲ್ಲರೂ ಕೂಡ ಊರ ಗೌಡನನ್ನೂ ಸೇರಿಸಿ ಎಲ್ಲಿದ್ದಂತಹ ಎಲ್ಲ ಜನ ತಾಳ ಹಾಕೊಂಡು ಕುಣಿಯೋಕ್ ಶುರು ಮಾಡಿಬಿಡ್ತಾರೆ ಒಂದೇ ಸಮ ಕುಣಿತಾ ಇದ್ದಾರೆ ಎಲ್ಲಾರು ಊರ ಗೌಡನು ಕುಣಿತಿದ್ದಾನೆ ಅಲ್ಲಿ ನಿಂತಿದ್ದಂತಹ ಆ ಜನ ಅಷ್ಟು ಜನ ಕೂಡ ಎಲ್ಲ ತಾಳ ಹಾಕ್ಕೊಂಡು ಕುಣಿಯುತ್ತಾ ಮುಂದೆ ಮುಂದೇನಾಯಿತು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ಕೈಯಿಂದ ತಾಳ ಹಾಕುತ್ತಾ ಸಂತೆಯ ಮೈದಾನದಲ್ಲಿ ಕುಣಿಯುತ್ತಿದ್ದರು ಆಗ ಕೆಲವರು ಹಾಡಲಿಕ್ಕೂ ತೊಡಗಿದರು ಸಂತೆ ಮೈದಾನದಲ್ಲಿ ಬಹಳ ಗದ್ದಲವಾಯಿತು ಕಡೆಗೆ ಎಲ್ಲರಿಗೂ ಹಾಡಿ ಹಾಡಿ ಗಂಟಲು ಆರಿತು ಕಾಲುಗಳು ದಣಿದವು ಮೈ ಮೇಲಿಂದ ಬೆವರು ಸುರಿಯುತ್ತಿತ್ತು ಆದರೂ ಕೊಳಲ ಜೋಗಿ ಕೊಳಲು ಬಾರಿಸುವುದನ್ನು ನಿಲ್ಲಿಸಲಿಲ್ಲ ಜನರು ಹಾಡುವುದನ್ನು ಕುಣಿಯುವುದನ್ನು ನಿಲ್ಲಿಸಲಾರದೆ ಹೋದರು ಮಕ್ಕಳು ಕಾಲು ಸೋತು ನೆಲದ ಮೇಲೆ ಬಿದ್ದವು ಆದರೂ ಬಿದ್ದಲ್ಲಿಯೇ ಕೈಗಳಿಂದ ತಾಳ ಹಾಕುವುದನ್ನು ನೋಡಿ ಊರಿನ ಮುಖಂಡರು ನಿನ್ನ ಕೊಳಲು ಸಾಕು ಮಾಡೋ ಮಹಾರಾಯ ಇನ್ನು ತಾಳ ಹಾಕಲಿಕ್ಕೆ ಬರುವುದಿಲ್ಲ ಕೈಗಳಿವೆ ಕೈಗಳಿಗೆ ಗುಳ್ಳೆ ಎದ್ದಿತು ಕಾಲುಗಳು ಸೋತು ಹೋದವು ಎಂದು ಮೊರೆ ಇಟ್ಟರು ನೋಡಿ ಕೊಳಲ ಜೋಗಿ ಅವನಿಗೆ ಬೇಜಾರಾಗಿ ಒಂದೇ ಸಮ ಕೊಳಲನ್ನು ಬರ್ಸೋಕ್ಕೆ ಶುರು ಮಾಡ್ತಾನೆ ಎಲ್ಲ ಜನ ಅವನ ತಾಳಕ್ಕೆ ಕುಣಿಯೋಕ್ಕೆ ಶುರು ಮಾಡ್ತಾರೆ ಹೇಗೆ ಗಂಡಸರು ಹೆಂಗಸರು ಮಕ್ಕಳು ಎಲ್ಲರೂ ತಾಳ ಹಾಕ್ಕೊಂಡು ಆ ಸಂತೆ ಮೈದಾನದಲ್ಲಿ ಕುಣಿತಾ ಇದ್ದಾರೆ ಕೆಲವ್ರು ಕುಣಿಯೋದಷ್ಟೇ ಅಲ್ಲ ಹಾಡೋಕ್ಕೂ ಹಾ ಹಾಡು ಹೇಳ್ಕೊಂಡು ಕುಣಿಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಸಂತೆ ಮೈದಾನ ಫುಲ್ಲು ಆಗೋಯ್ತು ಗದ್ಲ ಅಂದರೆ ಗಲಾಟೆ ಆಗೋಯ್ತು ಅಂತ ಕೆಲವ್ರಿಗಂತೂ ಹಾಡಿ ಹಾಡಿ ಗಂಟ್ಲು ಕೂಡ ಅವನಿಗೆ ಹೋಗುತ್ತೆ ಕಾಲುಗಳು ಕುಣಿದು ಕುಣಿದು ಸೋತೋಗುತ್ತೆ ಜನರು ಮೈ ಮೇಲಿಂದ ಬೆವರು ಕುಣಿದು ಕುಣಿದು ಬೆವರು ಒಂದೇ ಸಮ ರೀತಿ ಇರುತ್ತೆ ಕೊಳಲು ಜೋಗಿ ಮಾತ್ರ ಅವನು ಕೊಳಲು ಬಾರಿಸೋದನ್ನು ನಿಲ್ಲಿಸೋದೇ ಇಲ್ಲ ಜನರು ಹಾಡಿಕೊಂಡು ಕುಣ್ಕೊಂಡು ಅವ್ರಿಗೆ ಸುಸ್ತಾಗಿ ಸುಸ್ತಾಗಿಬಿಡ್ತಾರೆ ಮಕ್ಕಳು ಕಾಲು ಸೋತು ನೆಲದಲ್ಲಿ ಬಿದ್ದು ಬಿಡ್ತಾರೆ ಬಿದ್ದರೂ ಕೂಡ ನೆಲದಲ್ಲಿ ಬಿದ್ದಿರ್ತಾರಲ್ಲ ಆ ಬಿದ್ದಿರೋವಾಗ ಆ ಮಲ್ಕೊಂಡೇ ಕೈ ಕಾಲುಗಳನ್ನೆಲ್ಲ ಆಡಿಸ್ತಾ ಇದ್ದಾರೆ ತಾಳಕ್ಕೆ ತಕ್ಕಂಗೆ ಆಡಿಸ್ತಾ ಇದ್ದಾರೆ ಊರಿನ ಮುಖಂಡ ಗೌಡ ಇರ್ತಾನಲ್ಲ ಅವನು ಕುಣಿದು ಕುಣಿದು ಸಾಕಾಗಿ ಹೋಗಿರ್ತಾನೆ ಆವಾಗ ಕೊಳಲ ಜೋಗಿಗೆ ನಿನ್ನ ಕೊಳಲು ಸಾಕು ಮಾಡೋ ಮಹಾರಯ್ಯ ನಿನ್ನ ತಾಳ ಹಾಕಲು ಇನ್ನೂ ನಂಗೆ ತಾಳ ಹಾಕೋಕ್ಕೆ ಬರಲ್ಲ ಕೈಗಳಿಗೆಲ್ಲ ತಾಳ ಹಾಕಿ ಹಾಕಿ ಕೈಗಳಿಗೆಲ್ಲ ಗುಳ್ಳೆ ಬಂದ್ಬಿಟ್ಟಿದೆ ಕಾಲುಗಳೆಲ್ಲ ಸೋತೋಗ್ಬಿಟ್ಟಿದೆ ದಯಮಾಡಿ ನಿನ್ನ ಕೊಳಲು ಸಾಕು ಮಾಡೋ ಮಹಾರಯ ಇನ್ನೂ ತಾಳ ಹಾಕಲಿಕ್ಕೆ ಬರೋದಿಲ್ಲ ಕೈಗಳು ತಾಳ ಹಾಕಿ ಹಾಕಿ ಕೈಗಳಿಗೆಲ್ಲ ಗುಳ್ಳೆ ಬಂದುಬಿಟ್ಟಿದೆ ಕಾಲುಗಳು ಸೋತೋಗ್ಬಿಟ್ಟಿದೆ ದಯಮಾಡಿ ನಿನ್ನ ಕೊಳಲನ್ನು ನಿಲ್ಲಿಸು ಅಂತ ಕೊಳಲ ಜೋಗಿಗೆ ಗೌಡ ಮೊರೆ ಹಿಡ್ತಾನೆ ಹಿಡೋದು ಅಂದರೆ ನಿಲ್ಲಿಸು ನಿನ್ನ ರಾಗವನ್ನು ನಿಲ್ಲಿಸು ಅಂತ ಕೇಳ್ಕೊಳ್ಳೋದು ಊರ ಗೌಡನಿಗೆ ದೊಡ್ಡ ಹೊಟ್ಟೆ ಇತ್ತು ಅವನು ಇನ್ನೂ ಕುಣಿಯಲಾರದೆ ಕಡೆಗೆ ದಪ್ಪನೆ ಕೆಳಗೆ ಬಿದ್ದು ಬಿಟ್ಟನು ಎರಡೂ ಕೈಗಳನ್ನು ಜೋಡಿಸಿ ಮಹಾರಾಯ ನಿನ್ನ ಕಡಗವನ್ನು ಕೊಡುತ್ತೇವೆ ನಿನ್ನ ಕೊಳಲು ಬಾರಿಸುವುದನ್ನು ಒಮ್ಮೆ ನಿಲ್ಲಿಸು ಎಂದನು ಕೊಳಲ ಜೋಗಿಗೆ ಇವನ ಸ್ಥಿತಿಯನ್ನು ನೋಡಿ ಕನಿಕರ ಹುಟ್ಟಿತು ಕೊಳಲು ಬಾರಿಸುವುದನ್ನು ಅವನು ನಿಲ್ಲಿಸಿದನು ಸ್ವಲ್ಪ ದಣಿವಾರಿದ ಮೇಲೆ ಎಲ್ಲರೂ ಕುಳಿತುಕೊಂಡು ಕೊಳಲ ಜೋಗಿಗೆ ಇನಾಮ ಕೊಡಲಿಕ್ಕಾಗಿ ಇನ್ನೂರು ರೂಪಾಯಿ ವಂತಿಕೆ ಮಾಡಿ ಕೂಡಲೇ ಅವನ ಮುಂದಿಟ್ಟರು ಆಗ ಜೋಗಿಯು ಅದನ್ನು ಕಂಡು ನಸುನಕ್ಕು ತಿರುಕನಾದ ನನಗೆ ಈ ಹಣವೇನು ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಆಳುಗುಡಿಯನ್ನು ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು ಅಂದಿನಿಂದ ಆ ಊರಿಗೆ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿದೆ ಊರ ಗೌಡನು ಹೊಟ್ಟೆ ತುಂಬ ದೊಡ್ಡದಿರತ್ತೆ ಅವನಿಗೆ ಕುಣಿಯೋಕೆ ಆಗೋಲ್ಲ ಕಡೆಗೇನು ಮಾಡ್ತೇನೆ ದಪ್ಪ ಅಂತ ಕೆಳಗೆ ಬಿದ್ದುಬಿಡ್ತಾನೆ ಕೆಳಗೆ ಬಿದ್ದು ಎರಡು ಕೈಗಳನ್ನು ಜೋಡಿಸಿ ಮಾರಾಯ ನಿನ್ನ ಕಡಗವನ್ನು ಕೊಡುತ್ತೇನೆ ಕೊಳಲು ಬಾರಿಸುವುದನ್ನು ನಿಲ್ಲಿಸು ಅಂತ ಜೋಗಿಗೆ ಕೇಳ್ಕೊತಾನೆ ಜೋಗಿಗೆ ಆ ಗೌಡನನ್ನು ನೋಡಿ ತುಂಬ ಕನಿಕರ ಬರತ್ತೆ ಕೊಳಲು ಬಾರಿಸೋದನ್ನು ನಿಲ್ಲಿಸ್ತಾನೆ ಎಲ್ಲರೂ ದಣ್ ಮಾಡಿಸಿಕೊಂಡು ಸ್ವಲ್ಪ ದನಿವಾರದ ಮೇಲೆ ಅಂದರೆ ಎಲ್ಲರೂ ಕುಂದು ಕುಣ್ದು ಸುಸ್ತಾಗಿರ್ತಾರಲ್ಲ ಎಲ್ಲರೂ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಎಲ್ಲರೂ ಕೂತ್ಕೊಂಡು ಜೋಗಿಗೆ ಬಹುಮಾನ ಕೊಡೋಕೋಸ್ಕರವಾಗಿ ಇನ್ನೂರು ರೂಪಾಯಿ ವಂತಿಕೆ ಮಾಡಿ ವಂತಿಕೆ ಮಾಡಿ ಅಂತೇಳಿದರೆ ಊರ ಗೌಡ ಎಲ್ಲ ಜನರ ಹತ್ತಿರ ಸ್ವಲ್ಪ ಸ್ವಲ್ಪ ಹಣವನ್ನು ವಸೂಲಿ ಮಾಡೋದು ಈ ಜೋಗಿಗೆ ಬಹುಮಾನವನ್ನು ಕೊಡೋದಕ್ಕೋಸ್ಕರ ಈ ಥರ ಎಲ್ಲರಿಂದ ಹಣವನ್ನು ವಸೂಲಿ ಮಾಡಿ ಇನ್ನೂರು ರೂಪಾಯಿಗಳನ್ನು ಜೋಗಿಯ ಮುಂದೆ ಇಡ್ತಾನೆ ಆಗ ಜೋಗಿ ಏನು ಮಾಡ್ತಾನೆ ಆ ಇನ್ನೂರು ರೂಪಾಯಿಗಳನ್ನು ನೋಡಿ ನಗ್ತಾನೆ ನಕ್ಕು ಹೇಳ್ತಾನೆ ಭಿಕ್ಷುಕನಾದ ನನಗೆ ಅಂದರೆ ತಿರುಕನಾದ ನನಗೆ ಈ ಹಣದ ಅವಶ್ಯಕತೆ ಇಲ್ಲ ನಿಮ್ಮ ಊರಿನ ಹೊರಗಡೆ ಒಂದು ದೇವಸ್ಥಾನ ಇದೆ ಹಾಳುಗುಡಿ ಅದನ್ನು ಹಾಳುಗುಡಿ ಅಂದರೆ ರಿಪೇರಿ ಮಾಡದೆ ಎಲ್ಲ ಬಿದ್ದೋಗಿರುತ್ತೆ ದೇವಸ್ಥಾನ ಆ ಥರದ ಒಂದು ದೇವಸ್ಥಾನವನ್ನು ಸರಿ ಮಾಡಿಸಿ ಈ ಹಣದಿಂದ ನಿಮ್ಮ ಊರಿನ ದೇವಸ್ಥಾನವನ್ನು ಸರಿ ಮಾಡಿಸಿ ಅಂತ ಹೇಳ್ತಾನೆ ನೀವು ನನಗೆ ಒಂದು ಮಾತನ್ನು ಕೊಟ್ಟು ಮೋಸ ಮಾಡಿದ್ರಿ ಇಲಿಗಳನ್ನು ಓಡಿಸಿದ್ರೆ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರಿ ಆದರೆ ನೀವು ನಿಮ್ಮ ಕೆಲಸ ಆದ ಮೇಲೆ ನಿಮ್ಮ ಮಾತಿನಿಂದ ಹಿಂದೆ ಸರಿದ್ರಿ ನೀವು ಕೊಟ್ಟ ಮಾತನ್ನು ತಪ್ಪಿದ್ರಿ ಅದಕ್ಕೋಸ್ಕರನೇ ನೀವೆಲ್ಲ ಈ ರೀತಿಯ ಕಷ್ಟವನ್ನು ಅನುಭವಿಸಬೇಕಾಗಿ ಬಂತು ಮೇಲಾದರೂ ನೀವು ಆಡಿ ತಪ್ಪಬೇಡಿ ಆಡಿ ತಪ್ಪಬೇಡಿ ಅಂದರೆ ನೀವು ಯಾರಿಗಾದರೂ ಏನಾದರೂ ಭರವಸೆಯನ್ನು ಕೊಟ್ಟರೆ ಮಾತನ್ನು ಕೊಟ್ಟರೆ ಅದ್ರ ಪ್ರಕಾರನೇ ನೀವು ನಡ್ಕೊಳ್ಳಿ ಅಂಥೇಳಿ ಗೌಡನಿಗೂ ಮತ್ತು ಅಲ್ಲಿ ನೆರೆದಿದ್ದಂತಹ ಎಲ್ಲ ಜನರಿಗೂ ಕೂಡ ಕೇಳೋ ಹಾಗೆ ಹೇಳಿ ಜೋಗಿಯು ಅಲ್ಲಿಂದ ಹೊರಟೋಗ್ತಾನೆ ಅಂದಿನಿಂದ ಆ ಊರಿಗೆ ಹೆಸರು ಇಲಿಯೂರು ಇಲಿಯೂರು ಅನ್ನುವಂತಹ ಹೆಸರು ಹೋಗಿ ಕೊಳಲೂರು ಅನ್ನುವಂಥ ಹೆಸರು ಬರುತ್ತೆ ಕೊಳಲ ಜೋಗಿಯ ಪರೋಪಕಾರವನ್ನು ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡಬೇಕು ಕೊಳಲ ಜೋಗಿಯ ಕತೆ ಎಷ್ಟು ಸುಂದರ ಅಲ್ವಾ